ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಪುಟ 69. ದೇವರು ಈ ರೀತಿಯಾಗಿ ಆತನ ಜನರನ್ನು ಸಿದ್ಧಪಡಿಸಿ ಅವರನ್ನು ಅವರು ತಿಳಿಯದ ಮಾರ್ಗದಲ್ಲಿ ನಡೆಸಿದನಲ್ಲದೆ ಈ ಅಗತ್ಯವಾದ ವಿಶೇಷ ಸಮಯಕ್ಕಾಗಿ ಆತನು ಸತ್ಯವೇದ ಅಧ್ಯಯನಕ್ಕಾಗಿ ಅನುಕ್ರಮಣಿಕೆಯನ್ನು ಪರಿಶುದ್ಧ ಗ್ರಂಥಗಳ ವಿವಿಧವಾದ ಮತ್ತು ಅಮೂಲ್ಯವಾದ ಭಾಷಾಂತರಗಳು ಮಾತ್ರವಲ್ಲದೆ ಇವುಗಳ ಮುದ್ರಣಕ್ಕಾಗಿ ಪ್ರಕಾಶನಕ್ಕಾಗಿ ಮತ್ತು ಸತ್ಯವನ್ನು ರವಾನಿಸುವುದಕ್ಕಾಗಿ ಅದ್ಭುತವಾದ ಸೌಲಭ್ಯಗಳು ಇವೇ ಮುಂತಾದ ಅನೇಕ ಆಶ್ಚರ್ಯಕರವಾದ ಸಹಾಯಗಳನ್ನು ಒದಗಿಸಿದ್ದಾನೆ ಮತ್ತು ಎಲ್ಲರೂ ಒಂದುಗೂಡಿ ಓದುವ ಮತ್ತು ತಾವಾಗಿಯೇ ಅಧ್ಯಯನ ಮಾಡುವ ಸಾಮಾನ್ಯ ವಿದ್ಯಾಭ್ಯಾಸ ಸೌಲಭ್ಯಗಳನ್ನು ದಯಪಾಲಿಸಿಕೊಟ್ಟಿದ್ದು ಮುಂದುವರೆದಿದೆ. ಈ ಸಿದ್ಧಾಂತಗಳನ್ನು ತಮ್ಮಷ್ಟಕ್ಕೆ ತಾವೇ ಸಿದ್ಧಪಡಿಸಿಕೊಳ್ಳುವ ಅನುಕೂಲತೆಗಳನ್ನು ನೀಡಿದ್ದಾನೆ ಮತ್ತು ಯಾರೂ ಅವರನ್ನು ಉಪದ್ರವ ಪಡಿಸದಂತೆ ಅಥವಾ ಹಾಗೆ ಮಾಡುವಲ್ಲಿ ತಮ್ಮ ಮನಸ್ಸಾಕ್ಷಿಯನ್ನು ಪೂರ್ಣ ಸ್ವತಂತ್ರದೊಡನೆ ಕಾರ್ಯಗತಗೊಳಿಸುವಂತೆ ಶಾಂತಿಯ ಪರಿಸ್ಥಿತಿಯನ್ನು ನೀಡಿದ್ದಾನೆ. ಈ ಸಂಪುಟ ಮತ್ತು ಈ ಹಿಂದಿನ ಸಂಪುಟಗಳ ಹಿಂದಿನ ಅಧ್ಯಾಯಗಳನ್ನು ಲಕ್ಷ್ಯಪೂರ್ವಕವಾಗಿ ಓದಿದ ನಂತರ ವಿಚಾರಪರ ಓದುಗರನ್ನು ಪ್ರತಿಯೊಂದು ಸಮಯದ ಪ್ರವಾದನೆಗಳು ಪ್ರತ್ಯೇಕವಾದ ಮತ್ತು ವಿಶಿಷ್ಟ ಉದ್ದೇಶವನ್ನು ನೆರವೇರಿಸುವಾಗ ಅವುಗಳ ಕೇಂದ್ರೀಯ ಅನ್ಯೂನ್ಯವಾದ ಮತ್ತು ಸಾಮರಸ್ಯಕರ ಉದ್ದೇಶಗಳು ನಿಶ್ಚಿತತೆ ಮತ್ತು ನಿಷ್ಕೃಷ್ಟತೆಯಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಅಥವಾ ಸಮರ್ಥಿಸುವ ಸಾಕ್ಷಿಯಿಂದ ನಮ್ಮ ಕರ್ತನ ದ್ವಿತೀಯಾಗಮನದ ಮತ್ತು ಭೂಲೋಕದಲ್ಲಿ ಆತನ ರಾಜ್ಯಸ್ಥಾಪನೆಯ ದಿನಾಂಕವನ್ನು ಗುರುತಿಸುವುದಾಗಿದೆ. ಇದು ಮಾತ್ರವಲ್ಲದೆ ಸುಗ್ಗಿಯ ಕಾಲದಲ್ಲಿ ಅದರ ಸ್ಥಾಪನೆಯ ವಿವಿಧ ಹಂತಗಳನ್ನು ಮತ್ತು ಸಾಧನೆಗಳನ್ನು ಗುರುತಿಸುತ್ತದೆ. ಪ್ರವಾದನೆಗಳ ವಿವಿಧ ಸಾಲುಗಳು ಅವುಗಳ ಕೇಂದ್ರೀಯ ಸತ್ಯಗಳ ಮೇಲೆ ಸಂಬಂಧಿಸಿರುವ ಬಲವನ್ನು ಗ್ರಹಿಸಿಕೊಳ್ಳುವಂತೆ ನಾವು ಅವುಗಳಿಗೆ ಒಂದು ತೇಜಕೇಂದ್ರವನ್ನು ಎಳೆಯೋಣ. ಒಂದು ಮತ್ತು ಈ ಸಾಕ್ಷ್ಯ ಕಿರಣಗಳು ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿ ಮತ್ತು ಸಾಮರಸ್ಯದಿಂದ ಬೆರಕೆಯಾಗುತ್ತದೆ ಎಂಬುದನ್ನು ಕರ್ತನು ಬರುತ್ತಾನೆ ಎಂಬುದನ್ನಲ್ಲ ಅಥವಾ ಆತನು ಬೇಗನೆ ಬರುತ್ತಾನೆ ಎಂಬುದನ್ನೂ ಅಲ್ಲ. ಆದರೆ ಆತನು ಬಂದಿದ್ದಾನೆ. ಆತನು ಈಗ ಒಬ್ಬ ಆತ್ಮೀಕ ಅರಸನಾಗಿ ಆತ್ಮೀಕ ರಾಜ್ಯವನ್ನು ಸುವಾರ್ಥ ಸುಗ್ಗಿಯಲ್ಲಿ ಅಥವಾ ಸುವಾರ್ಥ ಯುಗದ ಅಂತ್ಯದಲ್ಲಿ ಸ್ಥಾಪಿಸುತ್ತಿದ್ದಾನೆ ಮತ್ತು ಅದು ಹೇಗೆ ಉದಯವಾಗುತ್ತಿರುವ ನೂತನ ಸಹಸ್ರಮಾನ ಯುಗದ ಮಡಿಲಲ್ಲಿ ಸೇರುತ್ತದೆ ಎಂಬುದನ್ನು ಆಶೀರ್ವದಿಸಲ್ಪಟ್ಟ ಸತ್ಯವನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸುತ್ತದೆ. ಸಮಸ್ತವನ್ನು ಸರಿಪಡಿಸುವ ಕಾಲ ವಿಶ್ರಾಂತಿಯ ಕಾಲಗಳು ಇವು ಬರಬೇಕಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅಪೋಸ್ತಲರ ಕೃತ್ಯಗಳು 3:19. ಕರ್ತನಾದ ಯೆಹೋವನು ಒಂದು ದಿನವನ್ನು ಸಹಸ್ರಮಾನವನ್ನು ಗೊತ್ತುಪಡಿಸಿದ್ದಾನೆ ಮತ್ತು ಅದರಲ್ಲಿ ಆತನು ಲೋಕದ ನೀತಿಗನುಸಾರವಾಗಿ ತಾನು ಅಭಿಷೇಕಿಸಿದ ಪುರುಷನ ಮೂಲಕ ನ್ಯಾಯವನ್ನು ತೀರಿಸುತ್ತಾನೆ ಎಂಬುದು ನಮಗೆ ತಿಳಿದಿದೆ. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಿದ್ದಾನೆಂಬ ಭರವಸೆಯನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಅಪೋಸ್ತಲರ ಕೃತ್ಯಗಳು 17:31. ಸುವಾರ್ಥ ಯುಗವು ಸಭೆಯ ಪರೀಕ್ಷಾ ಸಮಯ ಅಥವಾ ನ್ಯಾಯ ತೀರ್ವಿಕೆಯ ದಿನವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅದು ಸುಗ್ಗಿಯಿಂದ ಕ್ರಿಸ್ತನಲ್ಲಿ ಜೀವಿಸುತ್ತಾ ಆತನೊಂದಿಗೆ ಸಹಸ್ರ ವರ್ಷಗಳವರೆಗೆ ಆಳುವವರ ವೈಭವೀಕರಣದಲ್ಲಿ ಪುನಃ ವಶ ಕಾಲದಲ್ಲಿ ಮುಕ್ತಾಯವಾಗುತ್ತದೆ. ಇಹ ಲೋಕಾಧಿಪತಿಯ ವಶದಲ್ಲಿರುವ ಈ ಲೋಕದ ರಾಜ್ಯಗಳು ಮಹಿಮೆಯ ರಾಜನ ಅಧೀನದಲ್ಲಿರುವ ದೇವರ ರಾಜ್ಯಕ್ಕೆ ಸ್ಥಳವನ್ನು ನೀಡಲೇಬೇಕಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಈ ಎಲ್ಲ ಮಹಾಘಟನೆಗಳು ಕರ್ತನ ಅರಸನ ಮೊದಲಿಂಗನ ಕೊಯ್ಲುಗಾರನ ದ್ವಿತೀಯಾಗಮನದವರೆಗೆ ವಿಳಂಬವಾಗಲೇಬೇಕು. ಮೊದಲೇ ತಿಳಿಸಿರುವಂತೆ ಆತನ ಪ್ರಸನ್ನತೆ ಮತ್ತು ಕಾರ್ಯವು ಅವುಗಳನ್ನು ಸಾಧಿಸಬೇಕಾಗುತ್ತದೆ. ಈ ಸಾಂಕೇತಿಕ ಜುಬ್ಲಿ ವೃತ್ತವು ಕ್ರಿಸ್ತಶಕ 1874 ನಮ್ಮ ಕರ್ತನ ಆಗಮನದ ದಿನವೆಂದು ಸೂಚಿಸುತ್ತದೆ. ಆದಾಗ್ಯೂ ಅದರಲ್ಲಿನ ದಿನಾಂಕವು ಅಂತ್ಯಕಾಲದವರೆಗೆ ಅದನ್ನು ಕಂಡುಹಿಡಿಯುವುದು ಅಸಾಧ್ಯವಾಗುವಂತೆ ಚತುರತೆಯಿಂದ ಅಡಗಿಸಲ್ಪಟ್ಟಿದೆ. ಈ ಸಾಕ್ಷ್ಯವನ್ನು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳೆಂಬ ಎರಡು ದೃಷ್ಟಿಕೋನಗಳಿಂದ ದುಪ್ಪಟ್ಟು ಬಲವುಳ್ಳದ್ದಾಗಿ ಮಾಡಲ್ಪಟ್ಟಿದೆ. ಇವೆರಡೂ ಒಂದಕ್ಕೊಂದು ಪರಸ್ಪರ ಸ್ವತಂತ್ರವಾಗಿವೆಯಾದರೂ ಸಮವಾಗಿ ಸ್ಪಷ್ಟವೂ ಮತ್ತು ಮನದಟ್ಟುಪಡಿಸುವುದಾಗಿಯೂ ಇವೆ. ಯಹೂದ್ಯ ಮತ್ತು ಸುವಾರ್ಥ ಹಂಚಿಕೆಗಳ ಅದ್ಭುತವಾದ ಸಮಾನಾಂತರತೆಯನ್ನು ಹೆಚ್ಚುವರಿ ಲಕ್ಷಣಗಳೊಂದಿಗೆ ನಮಗೆ ಈ ಸತ್ಯವು ಕಲಿಸಿಕೊಟ್ಟಿದೆ. ಸುವಾರ್ಥ ಯುಗದ ಸುಗ್ಗಿಯಲ್ಲಿ ಕರ್ತನ ದ್ವಿತೀಯಾಗಮನವು 1874 ಶರತ್ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ನಾವು ಮೊದಲನೆಯ ಆಗಮನದ ಒಂದು ಅಂಶಕ್ಕೆ ಕರಾರುವಕ್ಕಾಗಿ ಯಹೂದ್ಯ ಕಾಲದ ಅಂತ್ಯದ
ಸಮಾನಾಂತರವಾಗಿರುವುದು ಎಂದು ರುಚುವಾತಾಗುತ್ತದೆ.